ಹಾಯ್ ಎವ್ರಿವನ್, ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಈ ಕೆ ಇ ಅವರು ಯಾಕೆ ಈ ರೀತಿ ಮಾಡ್ತಾರೆ ಗೊತ್ತಿಲ್ಲ. ಸಾಕಷ್ಟು ಬಾರಿ ರಾಂಗ್ ರಾಂಗ್ ಡಿಸಿಷನ್ ತಗೊಳ್ತಾರೆ, ವಿದ್ಯಾರ್ಥಿಗಳನ್ನು ವೆಯ್ಟ್ ಮಾಡ್ತಾರೆ, ಕರೆಕ್ಟಾಗಿ ಯಾವುದನ್ನು ಕೂಡ ಅಪ್ಡೇಟ್ ಮಾಡೋದಿಲ್ಲ, ಡಿಲೇ ಮಾಡೋದಿಲ್ಲ. ಓಕೆ, ಇದು ಸಹಜ, ಡಿಲೇ ಆಗುತ್ತೆ, ಪ್ರೊಸೆಸಿಂಗ್ ಕೂಡ ಡಿಲೇ ಹಿಡಿತದೆ, ಅಂದುಕೊಂಡ ಸಮಯಕ್ಕೆ ಮಾಡೋಕ್ಕೆ ಆಗೋದಿಲ್ಲ. ಬಟ್ ಇಲ್ಲಿ ವಿದ್ಯಾರ್ಥಿಗಳಿಗೆ ಕಾಯಿಸೋದು, ವೆಯ್ಟ್ ಮಾಡಿಸೋದು, ಈ ದಿನಾಂಕದ ರಿಸಲ್ಟ್ ಬರುತ್ತೆ ಅನ್ನೋದು, ಏಕೈಕ ಚೇಂಜಸ್ ಮಾಡೋದು, ನೋಟಿಫೈನು ಕೂಡ ಮಾಡೋದಿಲ್ಲ. ಈ ರೀತಿ ಒಂದು ಕಾಲಹರಣ ಮಾಡ್ತಾ ಇದ್ದಾರೆ ಕೆ ಇ ಅವರು. ಯಾಕೆ ಅಂದರೆ, ಒಂದು ಸಲ ನೋಟಿಫೈನ ಮಾಡಬೇಕು, ಈ ದಿನದಂದು ಅನೌನ್ಸ್ಮೆಂಟ್ ಕೂಡ ಮಾಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಬೇಕು. ಯಾಕೆ ಪದೇ ಪದೇ ಹೇಳೋದಿಲ್ಲ, ಒಂದು ದಿನ ಕಾಯಿಸ್ತೀರಾ, ಮತ್ತೊಂದು ದಿನ ಹೇಳ್ತೀರಾ, ಮತ್ತೊಂದು ದಿನ ಹೇಳ್ತೀರಾ, ಮತ್ತೊಂದು ದಿನ ಕೊಡ್ತೀವಿ ಅಂತ. ಅದೇ ಡೇ ಟು ಟೈಮ್ ಅನೌನ್ಸ್ಮೆಂಟ್ ಮಾಡ್ತೀರಾ. ಈಗ ಎಕ್ಸಾಂಪಲ್, 8 ಗಂಟೆಯಿಂದ ಅನೌನ್ಸ್ಮೆಂಟ್ ಮಾಡ್ತೀರಾ, 10 ಗಂಟೆಗೆ 11 ಗಂಟೆಗೆ ಕೊಡ್ತೀರಾ, ಅದನ್ನು ನೋಡೋಕ್ಕಾಗೋದು ಸರ್ವರ್ ಪ್ರಾಬ್ಲಮಿಂದ ನಾಳೆ ಆಗ್ಬೋದು. ಈ ರೀತಿ ಸಮಸ್ಯೆ ಪದೇ ಪದೇ ಆಗ್ತಿದೆ. ಮತ್ತೆ ಆ್ಯಸ್ ಯೂಶ್ವಲ್ ಮತ್ತೆ ಎಕ್ಸ್ಟೆಂಡ್ ಕೂಡ ಮಾಡಿದ್ದಾರೆ, ಇಂದು ನಿಮಗೆ ರಿಸಲ್ಟ್ ಕೂಡ ಬರುತ್ತೆ ಅಂತ, ರಾತ್ರಿ 8 ಗಂಟೆ ನಂತರ ಅಂತ ಹೇಳಿದ್ದಾರೆ. ಯಾವಾಗ ಬರುತ್ತೋ ಏನು ಕತೆ ಗೊತ್ತಿಲ್ಲ, ಒಟ್ಟು 8 ಗಂಟೆ ನಂತರ ಬರುತ್ತೆ ಅಂತ ಹೇಳಿದ್ದಾರೆ. ರೀಸನ್ ಕೇಳೋದಾದರೆ, ಇಲ್ಲಿ ಸ್ವಲ್ಪ ಒಂದು ಬಿ ಎಸ್ ಸಿ ನರ್ಸಿಂಗ್ ಅದೇ ರೀತಿ ಇಂಜಿನಿಯರಿಂಗ್ ಸೀಟಸ್ಗಳನ್ನು ಕನ್ಸಿಡರ್ ಮಾಡ್ತೀವಿ, ಆ ನಿಟ್ಟಿನಲ್ಲಿ ಡಿಲೇ ಆಗಿದೆ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದನ್ನು ಈ ಹಿಂದೆಯೇ ಹೇಳಿದರೆ ವಿದ್ಯಾರ್ಥಿಗಳು ಎಷ್ಟೋ ಆರಾಮಾಗಿ ವೆಯ್ಟ್ ಮಾಡಿಕೊಂಡು ನೋಡ್ತಾಯಿದ್ರು. ವಿದ್ಯಾರ್ಥಿಗಳು ಪದೇ ಪದೇ ಚೆಕ್ಔಟ್ ಮಾಡ್ಕೊಳ್ತಾರೆ, ರಿಸಲ್ಟ್ ಏನಾಯಿತು 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 ಅಂತ ಯೋಚನೆ ಇರುತ್ತೆ. ನೀಟ್ ತೆಂಗೋ ಬಂತು, ಕೋರ್ಟ್ ಕೂಡ ಮ್ಯಾಟ್ರ್ ಇತ್ತು, ಓಕೆ, ಅದು ಆಲ್ಮೋಸ್ಟ್ ಇಶ್ಯೂ ಸಾಲ್ವ್ ಆಗಿದೆ ಅನ್ಕೋತೀನಿ. ಸಾಲ್ವ್ ಆಗಿ ಆಗಿರೋ ಕಾರಣಕ್ಕೆ ನಿಮಗೆ ನೀಟ್ ರಿಸಲ್ಟ್ ಕೂಡ ಬಂದಿರೋದು. ಈಗ ವೆಯ್ಟ್ ಮಾಡ್ತಾಯಿದ್ರಾ, ಇವತ್ತು ಬರುತ್ತೆ ಅಂತ ಹೇಳಿದ್ದಾರೆ, ಏನು ಮಾಡ್ತಾರೆ ಗೊತ್ತಿಲ್ಲ. ಮೋಸ್ಟ್ಲಿ ಕೊಡ್ಬೋದು ಆಲ್ಮೋಸ್ಟು, ನಂತರ ನೋಡಿ ರಿಸಲ್ಟ್ ನೆಕ್ಸ್ಟು ಚಾಯ್ಸ್ ಎಂಟ್ರಿ ಮಾಡಿ ನೆಕ್ಸ್ಟ್ ಅಡ್ಮಿಷನ್ ಆಗಿ ಆಲ್ ದ ಬೆಸ್ಟ್ ವಿದ್ಯಾರ್ಥಿಗಳಿಗೆ, ಒಳ್ಳೆ ಸೀಟ್ ಸಿಗಲಿ ಅಂತ ಇಷ್ಟಪಡ್ತೀನಿ. ಬಟ್ ಸರ್ಕಾರದವ್ರು ಏನಾದರೂ ರಿಸ್ಟ್ರಿಕ್ಷನ್ ಇಡಬೇಕು, ಒಂದು ಕಂಟ್ರೋಲ್ ಮಾಡಬೇಕು, ಈ ರೀತಿ ಬೇಕಾ ಬಿಟ್ಟಿದ್ದಾರೆ ಕೆ ಇ ಅವ್ರನ್ನ, ಇಷ್ಟ ಒಂದು ಡಿಸಿಷನ್ ತಗೊಳ್ತಾರೋ ಅಂತ ಒಂದು ಡೌಟ್ ಕೂಡ ಬಂದೇ ಬರುತ್ತೆ.